ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬ ಸುಲಭದಲ್ಲಿ ಮನೆಯಲ್ಲಿ ಚಿಕನ್ ಟಿಕ್ಕಾ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಇಲ್ಲಿ ನಾನು 500 ಗ್ರಾಮ್ ಚಿಕನನ್ನು ತಗೊಂಡಿದ್ದೀನಿ. 1/2 ಕೆಜಿ ಉಂಟು, ಸ್ವಲ್ಪ ಜಾಸ್ತಿಯೇ ಉಂಟು 1/2 ಕೆಜಿಗಿಂತ, ಪರವಾಗಿಲ್ಲ. ಓಕೆ, ನಾನು ಟಿಕ್ಕಾ ಬಿರಿಯಾನಿ ಮಾಡೋದ್ರಿಂದ ಪೀಸಸನ್ನು ಸ್ವಲ್ಪ ದೊಡ್ಡ ದೊಡ್ಡದೇ ಇಟ್ಟಿದ್ದೀನಿ. ಫಸ್ಟಿಗೆ ಚಿಕನನ್ನು ಮ್ಯಾರಿನೇಟ್ ಮಾಡ್ಕೊಡೋಣ. ಮ್ಯಾರಿನೇಟ್ ಮಾಡಲಿಕ್ಕೆ ನಾನು 4 ಟೇಬಲ್ಸ್ಪೂನ್ ಅಷ್ಟು ದಹಿಯನ್ನು ಹಾಕ್ತಾ ಇದ್ದೀನಿ, ಮೊಸರು, ಗಟ್ಟಿ ಮೊಸರನ್ನು ಹಾಕ್ತಾ ಇದ್ದೀನಿ. ಆರ್ಡಿನರಿ ಮೊಸರನ್ನು ತಂದು ಅದು ನೀವು ಟೀ ಸ್ಟ್ರೈನ್ ಮಾಡ್ತೀರಲ್ವಾ, ಅದರಲ್ಲಿ ಹಾಕಿಟ್ರೆ 1-10 ನಿಮಿಷ ಮೊಸರು ಗಟ್ಟಿಯಾಗುತ್ತೆ, ಅದು ನೀರೆಲ್ಲ ಕೆಳಗೆ ಬರುತ್ತೆ. ಆನಂತರ ಅದನ್ನು ಯೂಸ್ ಮಾಡಿದರೆ ಆಯಿತು. ಓಕೆ, ನೆಕ್ಸ್ಟ್ ಇದಕ್ಕೆ ಖಾರದ ಹುಡಿಯನ್ನು ಸೇರಿಸೋಣ. ಖಾರದ ಹುಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು. ನಾನು 4 ಟೀಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಓಕೆ, ನೋಡಿಕೊಂಡು ನೀವು ಹಾಕಿದರೆ ಆಯಿತು. ಇದು ಹಾಕೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ 1 ಚಮಚದಷ್ಟು ಗರಂ ಮಸಾಲ ಹುಡಿಯನ್ನು ಹಾಕ್ತಾ ಇದ್ದೀನಿ. 2 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ. 2 ಟೀಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. 2 ಟೇಬಲ್ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೀನಿ, ಯಾವುದು ಕೂಡ ಆಗುತ್ತೆ. 1/2 ಲೆಮನ್ ಜ್ಯೂಸನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಸ್ಕ್ವೀಸ್ ಮಾಡಿಕೊಂಡು ಹಾಕಿದ್ರೆ ಆಯಿತು. ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. 1/2 ಚಮಚದಷ್ಟು ಅರಶಿನದ ಹುಡಿಯನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮ್ಯಾರಿನೇಟ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ. ಇದನ್ನು 1 ಗಂಟೆ ಆದರೂ ಇಡಬೇಕು, ಅದಕ್ಕಿಂತ ಕಡಿಮೆ ಬೇಡ. ಸೊ 1 ಗಂಟೆ ಇಟ್ಟರೆ ಚೆನ್ನಾಗಿ ಬರುತ್ತೆ ನಿಮಗೆ ಟಿಕ್ಕಾ ಮಸಾಲ. ಇದು ಮ್ಯಾರಿನೇಟ್ ಆಗ್ತಾನೆ ಇರಲಿ, ಅಷ್ಟರ ತನಕ ನಾವು ಬೇರೆ ತಯಾರಿಯನ್ನು ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ನಾನು 4 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ನಾನು 1/2ದಷ್ಟು ಅಂದರೆ 2 ಈರುಳ್ಳಿನ ಈಗ ಫ್ರೈ ಮಾಡಿ ಇಡ್ತೀನಿ. ಇದು ಮತ್ತೆ ರೈಸ್ ಮೇಲೆ ಗಾರ್ನಿಷ್ ಮಾಡಲಿಕ್ಕೆ ಬೇಕು. ಹಾಗೆ 2 ಈರುಳ್ಳಿ ಅಂದರೆ 1/2ದಷ್ಟು ಈರುಳ್ಳಿನ ಈಗ ಫ್ರೈ ಮಾಡೋಣ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಈರುಳ್ಳಿನ ಹಾಕ್ತಾ ಇದ್ದೀನಿ, ಕೆಂಪಾಗೋವರೆಗೆ ಫ್ರೈ ಮಾಡಬೇಕು. ನೋಡಿ, ಇದಕ್ಕೆ ನಾನು ಚೂರು ಉಪ್ಪು ಹಾಕ್ತೀನಿ. ನಾನು ಇದಕ್ಕಿಂತ ಮುಂಚೆ ಕೂಡ ಹೇಳಿದ್ದೀನಿ, ಈರುಳ್ಳಿಗೆ ನಾವು ಉಪ್ಪು ಹಾಕಿದರೆ ಬೇಗ ಕೆಂಪಾಗುತ್ತೆ, ಅಂದರೆ ನಿಮಗೆ ತುಂಬ ಟೈಮ್ ಸೇವ್ ಮಾಡ್ಬೋದು. ಇಲ್ಲಾಂದರೆ ಈರುಳ್ಳಿ ಕೆಂಪು ಮಾಡಲಿಕ್ಕೆ ತುಂಬ ಟೈಮ್ ಹೋಗುತ್ತೆ. ನೋಡಿ, ಈಗ ಈರುಳ್ಳಿ ರೆಡಿಯಾಗಿದೆ. ಇದನ್ನು ತೆಗಿಬೇಕು, ಇದರಲ್ಲಿ ಇಡಬಾರ್ದು. ತೆಗೆದು 1 ಪ್ಲೇಟಲ್ಲಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ. ಓಕೆ, ನೋಡಿ, ಈ ಥರ ಪ್ಲೇಟಲ್ಲಿ ಬಿಡಿಸಿ ಇಡಬೇಕು. ಸ್ವಲ್ಪ 1-5-10 ನಿಮಿಷ ಆದ ನಂತರ, ಇದು ತಣ್ಣಗಾದ ನಂತರ ಇದು ಕ್ರಿಸ್ಪಿ ಆಗುತ್ತೆ. ಹಾಗಾಗಿ ಇದನ್ನು ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈಗ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇನ್ನು ಇದನ್ನು ಫ್ರೈ ಮಾಡ್ಕೊಡೋಣ, ಟಿಕ್ಕಾ ಪೀಸಸನ್ನು ರೆಡಿ ಮಾಡ್ಕೊಡೋಣ. ಓಕೆ, ಚೆನ್ನಾಗಿ ಇದು ಫ್ರೈ ಆಗಬೇಕು, ಪೂರ್ತಿಯಾಗಿ ಇದು ಫ್ರೈ ಆಗಬೇಕು. ಎರಡೂ ಸೈಡಿಂದ ಕೂಡ ಒಳ್ಳೆ ಕಲರ್ ಬರಬೇಕು. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ಳಿ, ಮತ್ತೆ ಇದನ್ನು ಫ್ರೈ ಮಾಡಲಿಕ್ಕೆಲ್ಲ ಇದನ್ನು ತೆಗಿಯೋಣ. ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಈಗ ರೈಸನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಬಿರಿಯಾನಿ ಪಾಟಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೀರು 1.5 ಲೀಟರಷ್ಟು ನೀರನ್ನು ತಗೊಂಡಿದ್ದೀನಿ. ಹಾಗೆ ರೈಸ್ ನಾನು 1/2 ಕೆಜಿಯಷ್ಟು ತಗೊಂಡಿದ್ದೀನಿ. ಈಗ ಇದಕ್ಕೆ ಗರಂ ಮಸಾಲೆಯನ್ನು ಹಾಕ್ಕೊಳ್ಳೋಣ. 1 ಪಲಾವ್ ಎಲೆಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ 3 ಏಲಕ್ಕಿನ ಹಾಕ್ತಾ ಇದ್ದೀನಿ. ಹಾಗೆ 1 ತುಂಡು ಚಕ್ಕೆಯನ್ನು ಹಾಕ್ತಾ ಇದ್ದೀನಿ. ಹಾಗೆ 4-5 ಲವಂಗನ ಹಾಕ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಲಿ. ಹಾಗೆ ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಸ್ವಲ್ಪ ಜಾಸ್ತಿಯೇ ಹಾಕಬೇಕು, ಯಾಕಂದರೆ ಈ ನೀರನ್ನು ನಾವು ಯೂಸ್ ಮಾಡಲ್ಲ, ಮತ್ತೆ ನೀರನ್ನು ನಾವು ಸ್ಟ್ರೈನ್ ಮಾಡ್ತೀವಿ. ಹಾಗಾಗಿ ನಾನು 1.5 ಚಮಚದಷ್ಟು ಉಪ್ಪನ್ನು ಹಾಕ್ತೀನಿ. ಹಾಗೆ ಇದಕ್ಕೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ರೈಸ್ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಹಾಗೆ ಇದಕ್ಕೆ 1 ಚಮಚದಷ್ಟು ಲೆಮನ್ ಜ್ಯೂಸನ್ನು ಹಾಕ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬರಲಿ, ಅದಾದ ನಂತರ ನಾವು ರೈಸನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ಕುದಿ ಬರ್ತಾ ಉಂಟು. ಈಗ ಬಾಸ್ಮತಿ ರೈಸನ್ನು ಹಾಕ್ತಾ ಇದ್ದೀನಿ, 1/2 ಕೆಜಿಯಷ್ಟು ಉಂಟು ಇದರಲ್ಲಿ. ಇದನ್ನು ನಾನು 1/2 ಗಂಟೆ ಮುಂಚೆ ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೆ. ಸೊ ಇದನ್ನು ಹಾಕ್ತಾ ಇದ್ದೀನಿ. ಇನ್ನು ಇದು 5 ನಿಮಿಷ ಚೆನ್ನಾಗಿ ಕುದಿ ಬಂದರೆ ಸಾಕು. 90% ಮಾತ್ರ ನಾವು ಇದನ್ನು ಬಿಸಿ ಮಾಡಲಿಕ್ಕೆ, ಪೂರ್ತಿಯಾಗಿ ಬಿಸಿ ಮಾಡೋದು ಬೇಡ. 5 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ಇದನ್ನು ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಿಮಗೆ ಕಡಾಯಿ ಅಥವಾ ಬಿರಿಯಾನಿ ಪಾಟ್ ಬೇಕಿದ್ರೆ ನಾನು ಲಿಂಕನ್ನು ಕೊಡ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ನಾನು ಕೂಡ ಇದನ್ನು ಆನ್ಲೈನಲ್ಲೇ ತೆಗೆದಿರೋದು. ತುಂಬ ಒಳ್ಳೆಯದಾಗುತ್ತೆ ಬಿರಿಯಾನಿ ಮಾಡಲಿಕ್ಕೆ ಅಥವಾ ಯಾವುದೇ ರೆಸಿಪಿ, ರೈಸ್ ರೆಸಿಪೀಸ್ ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಇದು. ಸೊ ಬೇಕಿದ್ರೆ ನೀವು ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ, ಈಗ ರೈಸ್ 90% ಕುಕ್ ಆಗಿದೆ. ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಇನ್ನು ಇದನ್ನು ತಕ್ಷಣಕ್ಕೆ ನಾವು ಇದನ್ನು ಸ್ಟ್ರೈನರ್ಗೆ ಹಾಕಿಕೊಳ್ಳೋಣ. ನೋಡಿ, ಸ್ಟ್ರೈನರ್ ರೆಡಿ ಮಾಡಿ ಇಟ್ಟಿದ್ದೀನಿ.
ಕೂಡಲೇ ಈ ರೈಸನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇನ್ನೂ ಇದು ಕುಕ್ ಆಗಲಿಕ್ಕಿಲ್ಲ. ಓಕೆ, ಈಗ ಇದಕ್ಕೆ ನಾನು ತಣ್ಣೀರನ್ನು ಹಾಕ್ತಾ ಇದ್ದೀನಿ. ರೈಸ್ ಇನ್ನೂ ಬೇಯಬಾರ್ದು, ಅಂದರೆ ಹೀಟಿಗೆ ಅದು ಬೇಯುತ್ತೆ. ಹಾಗಾಗಿ ತಣ್ಣೀರನ್ನು ಹಾಕ್ತಾ ಇದ್ದೀನಿ. ಹೀಗೆ ಹಾಕೋದ್ರಿಂದ ರೈಸ್ ಕುಕ್ ಆಗೋದಿಲ್ಲ. ಓಕೆ, ಇದು ಇನ್ನು ಹೀಗೇನೆ ಇರಲಿ. ಈಗ ನಾವು ಬಿರಿಯಾನಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಗ್ರೇವಿ ಮಾಡಲಿಕ್ಕೆ ಒಂದು ಪ್ಯಾನನ್ನು ಇಟ್ಟಿದ್ದೀನಿ. ಈಗ ಇದಕ್ಕೆ ನಾನು 3 ಚಮಚದಷ್ಟು, ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನಾವು ಆವಾಗ ಟಿಕ್ಕ ಮಾಡಲಿಕ್ಕೆ ಎಣ್ಣೆ ಯೂಸ್ ಮಾಡಿದ್ವಿ ನೋಡಿ, ಅದೇ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ 2 ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಕೆಂಪಾಗಲಿ, ಹಾಗೆ ಸಾಫ್ಟ್ ಕೂಡ ಆಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಕೆಂಪಾಗಲಿ ಇದು ನೋಡಿ. ಈರುಳ್ಳಿ ಇವಾಗ ಚೆನ್ನಾಗಿ ಕೆಂಪಾಗಿದೆ. ಈ ಸಮಯದಲ್ಲಿ ನಾನು 2 ಟೊಮೆಟೊನ ಹಾಕ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಬಾಯ್ಲ್ ಆಗಬೇಕು, ಸ್ಮೂತ್ ಆಗಬೇಕು ಟೊಮೆಟೊ. ನೀವು ಬೇಕಿದ್ರೆ ಟೊಮೆಟೊವನ್ನು ಪ್ಯೂರಿ ಮಾಡಿ ಕೂಡ ಹಾಕ್ಬೋದು, ಆವಾಗ ಬೇಗನೆ ಆಗುತ್ತೆ ಪ್ಯೂರಿ ಮಾಡಿದರೆ. ನಾನು ಹೀಗೇ ಹಾಕ್ತಾ ಇದ್ದೀನಿ, ಪ್ಯೂರಿ ಮಾಡಿದರೆ ನಿಮಗೆ ಅದು ಬೇಗನೆ ಕುಕ್ ಆಗುತ್ತೆ ಅಂತ. ಇದು ಈಗ ಟೊಮೆಟೊ ಫುಲ್ ಸಾಫ್ಟ್ ಆಗಬೇಕು. ಈಗ ಇದಕ್ಕೆ ಜೊತೆಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತೀನಿ. 2 ಟೀಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಟೊಮೆಟೊ. ಹಾಗೆ ನೋಡಿ, ನಾನು ಇದಕ್ಕೆ 3 ರಿಂದ 4 ಹಸಿಮೆಣಸಿನಕಾಯನ್ನು ಸ್ಲಿಟ್ ಮಾಡಿ ಹಾಕ್ತಾ ಇದ್ದೀನಿ. ಕಟ್ ಮಾಡಿ ಕೂಡ ಹಾಕ್ಬೋದು ಚಿಕ್ಕ ಚಿಕ್ಕದಾಗಿ. ನಾನು ಈ ರೀತಿ ಉದ್ದುದ್ದಕ್ಕೇ ಇಟ್ಟಿದ್ದೀನಿ, ಒಂದು ಸ್ಲಿಟ್ ಮಾಡಿದ್ದೀನಿ ಅಷ್ಟೇ. ಹಾಗೆ ಇದಕ್ಕೆ ಕೆಲವೊಂದು ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಹೋಗೋಣ. ಖಾರಕ್ಕೆ 2 ಟೀಸ್ಪೂನಷ್ಟು ಖಾರದ ಹುಡಿಯನ್ನು ಹಾಕ್ತಾ ಇದ್ದೀನಿ. 1/2 ಟೀಸ್ಪೂನಷ್ಟು ಗರಂ ಮಸಾಲ ಹುಡಿ, 2 ಟೀಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಹುಡಿ, 1/2 ಚಮಚ ಜೀರಿಗೆ ಹುಡಿ, ಹಾಗೆ 2 ಚಮಚದಷ್ಟು ಬಿರಿಯಾನಿ ಮಸಾಲ. ಇದಿಲ್ಲದಿದ್ದರೆ ಪರವಾಗಿಲ್ಲ, ಆಪ್ಷನಲ್ ಇದು. ಇದು ಇದ್ದರೆ ನೀವು ಬೇರೆ ಹುಡಿಯನ್ನು ಹಾಕುವ ಅವಶ್ಯಕತೆ ಕೂಡ ಇಲ್ಲ. ರೆಡಿಮೇಡ್ ನಿಮಗೆ ಸಿಗುತ್ತೆ ಬಿರಿಯಾನಿ ಮಸಾಲ ಪೌಡರ್, ಇದ್ದರೆ 1 ರಿಂದ 2 ಚಮಚ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇರೆ ಮಸಾಲೆಗಳನ್ನು ಹಾಕಿದರೆ ಸಾಕು. ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ, ಚೆನ್ನಾಗಿ ಇದು ಬಾಯ್ಲ್ ಆಗಬೇಕು. ಈಗ ಇದಕ್ಕೆ ನಾನು 3 ಟೇಬಲ್ ಚಮಚದಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ಒಳ್ಳೆ ಸಾಫ್ಟ್ ಆಗಬೇಕು ಮಸಾಲ. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಇದಕ್ಕೆ ನಾನು ಸ್ವಲ್ಪ ನೀರನ್ನು ಕೂಡ ಹಾಕ್ತೀನಿ, ಸ್ವಲ್ಪ ಮಸಾಲೆ ಗ್ರೇವಿ ಟೈಪ್ ಇರಲಿ ಅಂತ. ಈ ನೀರು ಯಾವುದು ಅಂದರೆ, ನಾವು ಬಿರಿಯಾನಿ ರೈಸ್ ಮಾಡಿದ್ವಿ ನೋಡಿ, ಅದೇ ನೀರಿದ್ದು. ಇದು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಓಕೆ, ಈಗ ಇದನ್ನು ಮುಚ್ಚಳವನ್ನು ಮುಚ್ಚಿ ನಾನು ಒಂದು 5 ರಿಂದ 7 ನಿಮಿಷ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ತೀನಿ. ಓಕೆ, ಈಗ ಒಂದು 5 ನಿಮಿಷ ಆಗಿದೆ. ಈಗ ನಾನು ಫ್ಲೇವರನ್ನು ಟೇಸ್ಟನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪೌಡ್ರನ್ನು ಹಾಕ್ತೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಡ, ಇಷ್ಟ ಇದ್ದರೆ ನೀವು ಹಾಕ್ಬೋದು. ಓಕೆ ನೋಡಿ, ಗ್ರೇವಿ ರೆಡಿಯಾಗಿದೆ, ಸೂಪರಾಗಿ ಬಂದಿದೆ. ಬೆಲ್ಲ ಹಾಕಿದ್ದೀನಿ ನೋಡಿ, ಹಾಗಾಗಿ ಗ್ರೇವಿ ಫ್ಲೇವರ್ ಇನ್ನೂ ಕೂಡ ಜಾಸ್ತಿ ಆಗಿದೆ. ಓಕೆ, ಇನ್ನು ಬಿರಿಯಾನಿಯನ್ನು ಲೇಯರ್ ಮಾಡೋಣ. ಮತ್ತು ನಿಮಗೆ ಗೋಡಂಬಿ ದ್ರಾಕ್ಷಿ ಇಷ್ಟ ಇದ್ದರೆ ಅದನ್ನು ಕೂಡ ನೀವು ತುಪ್ಪದಲ್ಲಿ ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಈಗ ಬಿರಿಯಾನಿಯನ್ನು ಲೇಯರ್ ಮಾಡಲಿಕ್ಕೆ ನಾನು ಮಣ್ಣಿನ ಪಾತ್ರೆಯನ್ನು ತಗೊಂಡಿದ್ದೀನಿ. ನೀವು ಇದರಲ್ಲಿ ಒಮ್ಮೆ ಲೇಯರ್ ಮಾಡಿ ದಮ್ ಕೊಟ್ಟು ನೋಡಿ, ತುಂಬ ಟೇಸ್ಟಿ ಬಿರಿಯಾನಿ ಬರುತ್ತೆ. ಓಕೆ, ಸೊ ಈಗ ಫಸ್ಟ್ ಈ ಮಣ್ಣಿನ ಪಾತ್ರೆಗೆ ಕೆಳಗಡೆ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಓಕೆ, 1 ಟೇಬಲ್ ಚಮಚದಷ್ಟು. ಇದನ್ನು ಚೆನ್ನಾಗಿ ಒಮ್ಮೆ ಸ್ಪ್ರೆಡ್ ಮಾಡ್ಕೊಡೋಣ. ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ತಳ ಹಿಡಿಯೋದು ಬೇಗ, ಹಾಗಾಗಿ ಸ್ವಲ್ಪ ತುಪ್ಪವನ್ನು ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಡೋಣ. ಓಕೆ, ಈಗ ರೈಸ್ ಲೇಯರನ್ನು ಫಸ್ಟಿಗೆ ಹಾಕ್ತೀನಿ. ಓಕೆ, ರೈಸನ್ನು ಹಾಕ್ತಾ ಇದ್ದೀನಿ. ತುಂಬ ಟೇಸ್ಟಿ ಬರುತ್ತೆ ಈ ರೀತಿ ಮಾಡಿ ಒಮ್ಮೆ ನೋಡಿ. ಟಿಕ್ಕ ಬಿರಿಯಾನಿ ತುಂಬ ಸುಲಭ ಅಲ್ಲ ಮಾಡಲಿಕ್ಕೆ, ಎಲ್ಲ ನಾವು ರೆಡಿ ಮಾಡಿಟ್ರೆ ತುಂಬ ಸುಲಭದಲ್ಲಿ ಮಾಡ್ಬೋದು. ಓಕೆ, ಜಾಸ್ತಿ ನಾನು ಹಾಕ್ತಿಲ್ಲ ರೈಸ್ ಕೆಳಗಡೆ, ಜಸ್ಟ್ ಒಂದು ಫುಲ್ ಕವರ್ ಆಗುವಷ್ಟು ನಾನು ಹಾಕ್ತಾ ಇದ್ದೀನಿ ಅಷ್ಟೇ. ಒಂದು ಲೇಯರ್ ಕವರ್ ಆಗುವಷ್ಟು ರೈಸನ್ನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಗ್ರೇವಿಯನ್ನು ಹಾಕ್ಕೊಳ್ಳೋಣ. ಪೂರ್ತಿಯಾಗಿ ಹಾಕ್ತಾ ಇದ್ದೀನಿ ಗ್ರೇವಿಯನ್ನು, ಮತ್ತೆ ಹಾಕ್ಲಿಕ್ಕೆ ಇರ್ತಾ ಇಲ್ಲ, ಎಲ್ಲ ಗ್ರೇವಿಯನ್ನು ಇವಾಗಲೇ ಹಾಕ್ತಾ ಇದ್ದೀನಿ.
ಇದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಟಿಕ್ಕ ಪೀಸಸ್ ಅನ್ನ ಇಡೋಣ. ಈ ರೀತಿ ಓಕೆ ಒನ್ ಬೈ ಒನ್ ಟಿಕ್ಕ ಪೀಸಸ್ ಅನ್ನ ಇಟ್ಕೊಳ್ಳಿ. ಪೂರ್ತಿಯಾಗಿ ಎಲ್ಲ ಪೀಸಸ್ ಅನ್ನ ನಾನು ಇವಾಗಲೇ ಇಡ್ತಾ ಇದ್ದೀನಿ. ಓಕೆ ತುಂಬ ಚೆನ್ನಾಗಾಗುತ್ತೆ. ನಾರ್ಮಲ್ ಬಿರಿಯಾನಿಗಿಂತ ಇದು ಇನ್ನೂ ಕೂಡ ತುಂಬ ಟೇಸ್ಟ್ ಈ ಬಿರಿಯಾನಿ. ಬಿರಿಯಾನಿ ಲವರ್ಸ್ ಯಾರೆಲ್ಲ ಇದ್ದೀರಿ ನೋಡಿ, ಆದಷ್ಟು ಈ ರೆಸಿಪಿನ ಶೇರ್ ಮಾಡಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಡಿ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು. ಈಗ ಮತ್ತೆ ಇದರ ಮೇಲೆ ರೈಸ್ ಲೇಯರನ್ನು ಹಾಕ್ಕೊಳ್ಳೋಣ. ಈಗ ಮಿಕ್ಕಿರುವ ಎಲ್ಲ ರೈಸನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇಷ್ಟೇ ಇಷ್ಟು ಎರಡು ಲೇಯರ್ ಮಾಡಿದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಬಿರಿಯಾನಿ. ಇಷ್ಟು ಸುಲಭವಾಗಿ ನಿಮಗೆ ಯಾರು ಹೇಳಿಕೊಡ್ಲಿಕ್ಕಿಲ್ಲ ನೋಡಿ, ಲೇಯರ್ ಮಾಡಿಟ್ಟಿದ್ದೀನಿ. ಈಗ ನಾನು ಫುಡ್ ಕಲರನ್ನು ಹಾಕ್ತಾ ಇದ್ದೀನಿ. ಹಾಲಿಗೆ ಸ್ವಲ್ಪ ಯೆಲ್ಲೋ ಫುಡ್ ಕಲರನ್ನು ಹಾಕಿದ್ದೀನಿ. ಈಗ ನಿಮಗೆ ಫುಡ್ ಕಲರ್ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಹಾಲಿಗೆ ಸ್ವಲ್ಪ ಕೇಸರಿಯನ್ನು ಹಾಕಿ ಕೂಡ ಹಾಕ್ಬೋದು, ಅಥವಾ ಇದು ಹಾಕದಿದ್ದರೂ ಕೂಡ ಆಗುತ್ತೆ. ನಾನು ಸ್ವಲ್ಪ ಬಿರಿಯಾನಿಗೆ ಲುಕ್ ಇರಲಿ ಅಂತ ನಾನು ಫುಡ್ ಕಲರನ್ನು ಹಾಕ್ತಾ ಇದ್ದೀನಿ. ಕೇಸರಿ ಇದ್ದರೆ ಅದನ್ನು ಕೂಡ ನೀವು ಹಾಕ್ಬೋದು. ಈಗ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಫಸ್ಟಿಗೆ ನಾವು ಫ್ರೈ ಮಾಡಿ ಇಟ್ಟಿದ್ವಿ ನೋಡಿ ಈರುಳ್ಳಿ, ಈಗ ನೋಡಿ ಇದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಎಲ್ಲ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಬಿರಿಯಾನಿ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಹುರ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿಯನ್ನು ಕೂಡ ನಾನು ಇದಕ್ಕೆ ಹಾಕ್ತೀನಿ. ಸ್ವಲ್ಪ ಗ್ರ್ಯಾಂಡ್ ಆಗಿರಲಿ ಅಂತ ಗ್ರ್ಯಾಂಡ್ ಆಗಿ ನಾನು ಇದನ್ನು ಗಾರ್ನಿಶ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಹಾಕಿಕೊಳ್ಳಿ. ಓಕೆ, ಹಾಗೆ ನಾನು ಒಂದು ಟೇಬಲ್ ಚಮಚದಷ್ಟು ತುಪ್ಪವನ್ನು ಹಾಕ್ತೀನಿ. ಇದಕ್ಕೆ ಒಂದು ಟೇಬಲ್ ಚಮಚದಷ್ಟು ತುಪ್ಪವನ್ನು ಈ ರೀತಿ ಮೇಲಿಂದ ಹಾಕ್ತೇನೆ, ಚೆನ್ನಾಗಿರುತ್ತೆ ಆವಾಗ. ಓಕೆ, ಇನ್ನು ಇದನ್ನು ನಾವು ದಮ್ ಕೊಡ್ಲಿಕ್ಕೊಂಡು 10-15 ನಿಮಿಷ ಓಕೆ ಈ ರೀತಿ ಫಾಯಿಲ್ ಇದ್ರೆ ನಿಮಗೆ ಈ ರೀತಿ ದಮ್ ಕೊಡಲಿಕ್ಕೆ ಈಸಿ ಆಗುತ್ತೆ. ಕೆಲವರು ಮೈದಾದಲ್ಲಿ ಮೈದಾದ ಹಿಟ್ಟನ್ನು ಮಾಡಿ ಕೂಡ ಮಾಡ್ತಾರೆ, ಅದು ಎಕ್ಸ್ಟ್ರಾ ಕೆಲಸ ಅಲ್ವಾ. ಅದಕ್ಕಿಂತ ಈ ರೀತಿ ಫಾಯಿಲ್ ಅಥವಾ ನೀವು ಡೈರೆಕ್ಟಾಗಿ ಮುಚ್ಚಲನ ಮುಚ್ಚಿ, ಈಗ ಇದ್ರ ಮೇಲೆ ನಾನು ಮುಚ್ಚಲವನ್ನು ಇಡ್ತೀನಿ ಈ ರೀತಿ. ಈಗ 15 ನಿಮಿಷ ನಾನು ದಮ್ ಕೊಡ್ತೀನಿ ಲೋ ಫ್ಲೇಮಲ್ಲಿ, ಮತ್ತೆ ನೋಡೋಣ ಬಿರಿಯಾನಿ. ಓಕೆ, 15 ನಿಮಿಷ ಆಗಿದೆ, ನೋಡೋಣ ಯಾವ ರೀತಿ ಬಂದಿದೆ ಅಂತ ಬಿರಿಯಾನಿ. ವಾವ್, ಆಹಾಹಾ, ಏನು ಗಮ ಅಂತೀರಾ? ಸೂಪರ್ ರೈಸ್ ನೋಡೋಣ ಯಾವ ರೀತಿ ಬಂದಿದೆ ಅಂತ. ರೈಸ್ ಮಿಕ್ಸ್ ಮಾಡಿ ನೋಡೋಣ. ವಾವ್ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಲ್ವಾ. ನೀವು ಸರ್ವ್ ಮಾಡುವಾಗ ಕೂಡ ಒಂದು ಸೈಡಿಂದ ಈ ರೀತಿ ಸರ್ವ್ ಮಾಡ್ಕೊಳ್ಳಿ, ಆವಾಗ ರೈಸ್ ಕೂಡ ನೋಡಿ ಚೆನ್ನಾಗಿ ಬರುತ್ತೆ. ನೋಡಿ ಉದುರುದುರಾಗಿದೆ, ಯಾವುದೇ ರೈಸ್ ಬ್ರೇಕ್ ಆಗ್ತಾ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. ಸೂಪರ್, ಖಂಡಿತವಾಗ್ಲೂ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಟ್ರೈ ಮಾಡಿ, ಈ ಸಂಡೇನೇ ಸ್ಪೆಷಲ್ ಅಂತ ಟ್ರೈ ಮಾಡಿ. ಆಯಿತಾ, ಬಾಯ್.